ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ವರ್ಲ್ಡ್ ಕಪ್ ಬಗ್ಗೆನ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಂದರೆ ಇನ್ನು ಮುಂದೆ ಬರುವಂಥ ಯಾವುದೇ ಎಕ್ಸಾಮ್ನಲ್ಲಿ ಆಗಿರ್ಬೋದು, ವರ್ಲ್ಡ್ ಕಪ್ ಅಂದರೆ 2019 ವರ್ಲ್ಡ್ ಕಪ್ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆದ ಕಾರಣ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವರ್ಲ್ಡ್ ಕಪ್ ಬಗ್ಗೆನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಓಕೆ, ವಿಡಿಯೋವನ್ನು ಶುರು ಮಾಡೋಣ. ಇದಿದೆ ನೋಡಿ, ವರ್ಲ್ಡ್ ಕ್ವೆಶನ್ಸ್ ಆನ್ ವರ್ಲ್ಡ್ ಕಪ್. ಇದು ಮೊದಲನೇ ಟಾಪಿಕ್, ಆದರೆ ಟಾಪಿಕ್ ಆಫ್ ದ ಡೇ, ಅಂದರೆ ಈ ಟಾಪಿಕಲ್ಲಿ ಟ್ರೆಂಡಿಂಗ್ ಟಾಪಿಕ್ ಆಫ್ ದ, ಅಂದರೆ ಯಾವುದೇ ಎಕ್ಸಾಮ್ನಲ್ಲಿ ಕೇಳ್ಬೋದಂಥ ಒಂದು ಟಾಪಿಕ್ ಇರ್ಬೋದು. ಕರೆನ್ಸಿ ಆ್ಯಂಡ್ ಕ್ಯಾಪಿಟಲ್ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದು ಟಾಪಿಕ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವಿಡಿಯೋವನ್ನು ಶುರು ಮಾಡೋಣ. ಆರ್ಗನೈಸ್ಡ್ ಬೈ, ಅಂದರೆ ಪ್ರತಿ ವರ್ಷ ವರ್ಲ್ಡ್ ಕಪ್ಪನ್ನು, ಅಂದರೆ 4 ವರ್ಷಗಳೊಮ್ಮೆ ವರ್ಲ್ಡ್ ಕಪ್ ನಡೆಯೋದು ಯಾವಾಗ ಅಂದರೆ, ಮೊದಲನೇದಾಗಿ ತಿಳ್ಕೋಬೇಕು, 4 ವರ್ಷಗಳಿಗೊಮ್ಮೆ ವರ್ಲ್ಡ್ ಕಪ್ ನಡೆಯುತ್ತದೆ. ಅದನ್ನು ಆರ್ಗನೈಸ್ ಮಾಡೋರು ಯಾರಂದರೆ ಐ ಸಿ ಸಿಯ ವಿಸ್ತೃತ ರೂಪ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಐ ಸಿ ಸಿ ಅವರು 4 ವರ್ಷಗಳಿಗೊಮ್ಮೆ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡುತ್ತಾರೆ. ಆದರೆ ಐ ಸಿ ಸಿ ಹೆಡ್ ಕ್ವಾರ್ಟರ್ ಇರುವುದಿಲ್ಲ, ಅಂದರೆ ಹೆಡ್ ಕ್ವಾರ್ಟರ್ ಆಫ್ ಐ ಸಿ ಸಿಯಲ್ಲಿದೆ ಅಂದರೆ ವಿಸ್ತೃತ ರೂಪ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದು ಸ್ಥಾಪನೆಯಾದದ್ದು ಯಾವಾಗ ಅಂದರೆ 1909ರಲ್ಲಿ ಐ ಸಿ ಸಿ ಸ್ಥಾಪನೆಯಾದದ್ದು 1909. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ, ನಾವು ಯೂಶುವಲಿ ಬೇರೆಯೇ ಥಿಂಕ್ ಮಾಡ್ತೀವಿ, ಬಟ್ ಹೆಡ್ ಕ್ವಾರ್ಟರ್ ಇರೋದು ದುಬೈ. ದುಬೈ ಇರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಯು ಎ ಇನ ದುಬೈನಲ್ಲಿ ಐ ಸಿ ಸಿಯ ಹೆಡ್ ಕ್ವಾರ್ಟರ್ ಇದೆ. ವಿಚ್ ವರ್ಷನ್ ಆಫ್ ದ ವರ್ಲ್ಡ್ ಕಪ್ ವಾಸ್ ದಿಸ್, ವಿಶ್ವಕಪ್ನ ಯಾವ ಆವೃತ್ತಿ ಇದಾಗಿತ್ತು, ಅಂದರೆ ಎಷ್ಟನೇ ಆವೃತ್ತಿ ಇದು, ಅಂದರೆ 12ನೇ ಆವೃತ್ತಿ. ವಿಶ್ವಕಪ್ನ 12ನೇ ಆವೃತ್ತಿ ಇದಾಗಿತ್ತು, ಅಂದರೆ ಇಲ್ಲಿವರೆಗೂ ಒಟ್ಟು 11 ಬಾರಿ, ಇದನ್ನು ಸೇರಿಸಿದರೆ ಎಷ್ಟು, 12 ಬಾರಿ ವರ್ಲ್ಡ್ ಕಪ್ ನಡೆದಿದೆ. ಮೊದಲನೇ ವರ್ಲ್ಡ್ ಕಪ್ ನಡೆದಿದ್ದು ಯಾವಾಗ ಅಂದರೆ 1900, ಇಂಡಿಯಾ ಮೊದಲು ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದ್ದು 1983ರಲ್ಲಿ. ಮೊದಲ ವರ್ಲ್ಡ್ ಕಪ್ ನಡೆದಿದ್ದು, ಪುರುಷರ ವರ್ಲ್ಡ್ ಕಪ್ ನಡೆದಿದ್ದು 1975. ಮೊದಲ ಮಹಿಳೆಯರ ವರ್ಲ್ಡ್ ಕಪ್ ನಡೆದಿದ್ದು ಯಾವಾಗ ಅಂದರೆ 1973, ಅಂದರೆ ಪುರುಷರ ವರ್ಲ್ಡ್ ಕಪ್ಗಿಂತ ಮೊದಲೇ ಮಹಿಳೆಯರ ವರ್ಲ್ಡ್ ಕಪ್ ನಡೆದಿದೆ. ಮಹಿಳೆಯರ ವರ್ಲ್ಡ್ ಕಪ್ಪು 1973ರಲ್ಲಿ ನಡೆದಿದೆ, 1975ರಲ್ಲಿ ಪುರುಷರ ವರ್ಲ್ಡ್ ಕಪ್ ನಡೆದಿದೆ. ಮೊದಲ ಪುರುಷರ ವರ್ಲ್ಡ್ ಕಪ್ ಗೆದ್ದವರು ಯಾರಂದರೆ ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಮೊದಲ ಪುರುಷರ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ, ಮತ್ತು 1979ರಲ್ಲಿ ನಡೆದಿರುವಂಥ ಸೆಕೆಂಡ್ ವರ್ಲ್ಡ್ ಕಪ್ ಕೂಡ ಯಾವುದು ಗೆದ್ದಿರುವ ತಂಡ ಯಾವುದು ಅಂದರೆ ವೆಸ್ಟ್ ಇಂಡೀಸ್. ಎರಡು ವರ್ಲ್ಡ್ ಕಪ್ಪನ್ನು ವೆಸ್ಟ್ ಇಂಡೀಸ್ ಗೆದ್ದಿದೆ, ಮತ್ತು ಇವೆರಡೂ ಆರ್ಗನೈಸ್ ಆಗಿದ್ದು ಇಲ್ಲಾಂದರೆ ಇಂಗ್ಲೆಂಡ್ನಲ್ಲಿಯೇ ಆರ್ಗನೈಸ್ ಆಗಿದ್ದು. ಭಾರತ ಮೊದಲ ಬಾರಿಗೆ ವರ್ಲ್ಡ್ ಕಪ್ ಗೆದ್ದಿದ್ದು ಯಾವಾಗ ಅಂದರೆ 1983ರಲ್ಲಿ, ಇದು ಮೊದಲನೇ ಬಾರಿಗೆ. ಆವಾಗ ಎಷ್ಟು ಓವರ್ಸ್ನ ಕ್ರಿಕೆಟ್ ಆಡ್ತಿತ್ತು ಅಂದರೆ 60 ಓವರ್ಸ್, ಇದನ್ನು ನೆನಪಿಡಬೇಕಾಗ್ತದೆ. ಯಾಕಂದರೆ ಎಕ್ಸಾಮಲ್ಲಿ ಭಾರತ ಎಷ್ಟು ಬಾರಿ 50 ಓವರ್ ಕ್ರಿಕೆಟ್ ಪಂದ್ಯಾವಳಿಯ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ ಅಂತ ಕೇಳ್ತಾರೆ. ಆವಾಗ ನಾವು ಉತ್ತರಿಸಬೇಕಾದದ್ದು 1 ಬಾರಿ. ಇದು ನಡೆದಿದ್ದು 50 ಓವರ್ ಕೊಡಲಿಲ್ಲ ಅಂದರೆ 2 ಬಾರಿ ವರ್ಲ್ಡ್ ಕಪ್ ಹೇಳ್ಬೋದು, 50 ಓವರ್ ಕೊಟ್ಟಾಗ ಒಂದೇ ಬಾರಿ ಅಂತ ಹೇಳಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ 2019 ವಾಸ್ ಸೇಡ್ ಟು ಬಿ ಆರ್ಗನೈಸ್ಡ್ ಇನ್, ಅಂದರೆ ಐ ಸಿ ಸಿ 2019 ಐ ಸಿ ಸಿ ವರ್ಲ್ಡ್ ಕಪ್ 2019 ಎಲ್ಲಿ ನಡೆದಿತ್ತು ಅಂತ ಕೇಳಲಾಗಿದೆ. ಎಲ್ಲಿ ಅಂದರೆ ಇಂಗ್ಲೆಂಡ್ ಮತ್ತು ವೇಲ್ಸ್. ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಐ ಸಿ ಸಿ ವರ್ಲ್ಡ್ ಕಪ್ 2019 ಆಯೋಜಿಸಲಾಗಿತ್ತು. ಇಲ್ಲಿದೆ ನೋಡಿ, ಇಂಗ್ಲೆಂಡ್ ಮತ್ತು ವೇಲ್ಸ್. ಮುಂದಿನ ಪ್ರಶ್ನೆ, ಈ ಪ್ರಶ್ನೆಯನ್ನು ಕೇಳ್ಬೋದು, ಯಾಕಂದರೆ ದ ಫಸ್ಟ್ ಮ್ಯಾಚ್ ಆಫ್ ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್, ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ನ ಮೊದಲ ಪಂದ್ಯ ಯಾವಾಗ ನಡೆದಿತ್ತು. ಇದು ಆಲ್ರೆಡಿ CHSL, ಅಂದರೆ CHSL ಸೆಂಟ್ರಲ್ ಗೌರ್ಮೆಂಟ್ನ CHSL ಎಕ್ಸಾಮಲ್ಲಿ ಕೇಳಿದ್ದಾರೆ. ಆನ್ಸರ್ ಯಾವಾಗ ಅಂದರೆ ಮೇ 30ರಂದು. ಯಾವ ತಂಡಗಳ ನಡುವೆ ಅಂದರೆ, ಒಂದು ಇಂಗ್ಲೆಂಡ್ ಮತ್ತು ಇನ್ನೊಂದು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಯಾರಂದರೆ ಪ್ಲಾಪ್ ಡು ಪ್ಲೆಸಿಸ್. ಇಂಗ್ಲೆಂಡ್ನ ಕ್ಯಾಪ್ಟನ್ ಇಯಾನ್ ಮಾರ್ಗನ್. ನಡೆದಿರುವಂಥ ದಿನಾಂಕ ಮೇ 30, 2019. ಓಕೆ, ಹೂ ವನ್ ದ ಐ ಸಿ ಸಿ ವರ್ಲ್ಡ್ ಕಪ್ 2019 ಫೈನಲ್, 2019ರ ಐ ಸಿ ಸಿ ಫೈನಲ್ ವರ್ಲ್ಡ್ ಕಪ್ನ ಗೆದ್ದವರು ಯಾರಂತ ಕೇಳಿದ್ರೆ ಇಂಗ್ಲೆಂಡ್. ಇಲ್ಲಿದೆ ನೋಡಿ, ಇಂಗ್ಲೆಂಡ್ ತಂಡವು ಮೊಟ್ಟ ಮೊದಲ ಬಾರಿಗೆ, ಅಂದರೆ ಇಂಗ್ಲೆಂಡ್ ಎಷ್ಟನೇ ಬಾರಿ ಗೆದ್ದಿದೆ ಅಂದರೆ ಮೊದಲನೇ ಬಾರಿಗೆ ವಿಶ್ವ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ. ಇದರ ಕ್ರಿಕೆಟ್ನ ಪಿತಾಮಹ ಇಂಗ್ಲೆಂಡ್ ಆದರೂ ಕೂಡ ಇನ್ನೂವರೆಗೂ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದಿಲ್ಲ. ಈ 2019ರಲ್ಲಿ ಇಂಗ್ಲೆಂಡ್ ಮೊದಲ ಬಾರಿಗೆ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ. ಮತ್ತೊಂದು ತಂಡ, ರನ್ನರ್ ಅಪ್ ತಂಡ ಯಾವುದು ಅಂದರೆ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ತಂಡವು ರನ್ನರ್ ಅಪ್ ತಂಡವಾಗಿದೆ. ಇಂಗ್ಲೆಂಡ್ನ ಕ್ಯಾಪ್ಟನ್ ಯಾರಾಗಿದ್ದರೆ ಅಂದರೆ ಇಯಾನ್ ಮಾರ್ಗನ್, ಮತ್ತು ನ್ಯೂಜಿಲೆಂಡ್ನ ಕ್ಯಾಪ್ಟನ್ ಕೇನ್ ವಿಲಿಯಮ್ಸನ್. ಓಕೆ, ಹೌ ಮೆನಿ ಟೈಮ್ಸ್ ಡಿಡ್ ದ ಇಂಗ್ಲೆಂಡ್ ವನ್ ದ ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್. ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ಪನ್ನು ಇಂಗ್ಲೆಂಡ್ ತಂಡವು ಎಷ್ಟು ಬಾರಿ ಗೆದ್ದಿದೆ? ಇಲ್ಲಿದೆ ನೋಡಿ ಆನ್ಸರ್, ಓನ್ಲಿ ಒನ್ ಟೈಮ್, ಅಂದರೆ ಕೇವಲ ಒಂದು ಬಾರಿ ಮಾತ್ರ ಇಂಗ್ಲೆಂಡ್ ತಂಡವು ಐ ಸಿ ಸಿ ವರ್ಲ್ಡ್ ಕಪ್ ಅನ್ನು ಗೆದ್ದಿದೆ. ವೈ ಇಂಗ್ಲೆಂಡ್ ವನ್ ದ ವರ್ಲ್ಡ್ ಕಪ್ 2019 ಡಿಸ್ಪೈಟ್ ಸ್ಕೋರ್ಸ್ ಟೈಡ್ ಇನ್ ದ ಸೂಪರ್ ಓವರ್, ಅಂದರೆ ಮ್ಯಾಚಲ್ಲಿ ಒರಿಜಿನಲ್ ಮ್ಯಾಚಲ್ಲೂ ಟೈಡ್ ಆಗಿ ಕೂಡ
ಅಂದರೆ ಒರಿಜಿನಲ್ ಮ್ಯಾಚ್ ಕೂಡ ಟೈ ಆಗಿ ಮೇನ್ ಮ್ಯಾಚು ಟೈ ಆದಾಗ ಸೂಪರ್ ಓವರ್ ನಡೆದಿತ್ತು. ಸೂಪರ್ ಓವರಲ್ಲಿ ಇಂಗ್ಲೆಂಡ್ 15 ರನ್ ಗಳಿಸಿತು ಮತ್ತು ನ್ಯೂಜಿಲೆಂಡ್ 15 ರನ್ ಗಳಿಸಿ ನ್ಯೂಜಿಲೆಂಡ್ ಚೇಂಜ್ ಮಾಡಿದಾಗ ಅದು 15 ರನ್, ಅಂದರೆ ಸೂಪರ್ ಓವರಲ್ಲಿ ಈಕ್ವಲ್ ಆಗಿತ್ತು. ಬಟ್ ಆದರೆ ಇಂಗ್ಲೆಂಡನ್ನು ಯಾಕೆ ಡಿಕ್ಲೇರ್ ಮಾಡಿದ್ರು ವಿನ್ನರ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಪಾಯಿಂಟ್. ಯಾಕಂದರೆ ಇಂಗ್ಲೆಂಡ್ ಹಿಟ್ 22 ಬೌಂಡರೀಸ್ ಆ್ಯಂಡ್ 2 ಸಿಕ್ಸಸ್, ಅಂದರೆ ನಡೆದಿರುವಂತಹ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು 22 ಬೌಂಡರಿ ಮತ್ತು 2 ಸಿಕ್ಸರ್ಗಳನ್ನು ಹೊಡೆದಿತ್ತು. ಆದರೆ ನ್ಯೂಜಿಲೆಂಡ್ ತಂಡ ಏನಿದೆಯಲ್ಲ, ನ್ಯೂಜಿಲೆಂಡ್ ಹ್ಯಾಸ್ ಇಟ್ ಓನ್ಲಿ 14 ಫೋರ್ಸ್ ಆ್ಯಂಡ್ 2 ಸಿಕ್ಸಸ್, ಅಂದರೆ ನ್ಯೂಜಿಲೆಂಡ್ ತಂಡ ಕೇವಲ 14 ಫೋರ್ ಮತ್ತು 2 ಸಿಕ್ಸಸ್ ಹೊಡೆದಿರುವ ಕಾರಣ ಫೋರ್ ಮತ್ತು ಸಿಕ್ಸಸ್ನ ಆಧಾರದ ಮೇಲೆ ಇಂಗ್ಲೆಂಡ್ ತಂಡವನ್ನು ವಿಜೇತ ತಂಡವಾಗಿ ಘೋಷಿಸಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಹೂ ಈಸ್ ದ ಕ್ಯಾಪ್ಟನ್ ಆಫ್ ಇಂಗ್ಲೆಂಡ್ಸ್ ಟೀಮ್ ವಿಚ್ ಈಸ್ ಹ್ಯಾಸ್ ವನ್ ದ ವರ್ಲ್ಡ್ ಕಪ್ ಆಫ್ 2019 ಇಯರ್? ಇಲ್ಲಿದೆ ನೋಡಿ ಉತ್ತರ, ಇಯಾನ್ ಮಾರ್ಗನ್. ಇಲ್ಲಿದೆ, ಈ ಫೋಟೋದಲ್ಲಿದ್ದಾರೆ ನೋಡಿ, ಇಯಾನ್ ಮಾರ್ಗನ್ 2019 ವಿಶ್ವಕಪ್ ವಿನ್ನರ್ನ ತಂಡದ ನಾಯಕರು ಯಾರಂದರೆ ಇಯಾನ್ ಮಾರ್ಗನ್. ಇವರು ಮೂಲತಃ ಯಾವ ದೇಶದವರು ಅಂದರೆ ಐರ್ಲೆಂಡ್ ದೇಶದವರು, ಇವರು ಐರ್ಲೆಂಡ್ ದೇಶದವರು. ಓಕೆ, ಮುಂದಿನ ಪ್ರಶ್ನೆ, ಹೌ ಮೆನಿ ಕೆ ಜಿ ಟ್ರೋಫಿ ವಾಸ್ ಗಿವನ್ ಟು ದ ಟೀಮ್ ಆಫ್ ಐ ಸಿ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ 2019? ಅಂದರೆ ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ 2019 ತಂಡಕ್ಕೆ ಎಷ್ಟು ಕೆ ಜಿ ಟ್ರೋಫಿಯನ್ನು ನೀಡಲಾಯಿತು? ಇಲ್ಲಿದೆ ಉತ್ತರ, 11 ಕೆ ಜಿ ಟ್ರೋಫಿ ಮೇಡ್ ಅಪ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಅಂದರೆ 11 ಕೆ ಜಿ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿರುವಂಥ ಟ್ರೋಫಿ. ಎಷ್ಟಂದರೆ 11 ಕೆ ಜಿ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿರೋದು. ಇದರ ಉದ್ದ ಎಷ್ಟಿದೆ ಅಂದರೆ 60 ಸೆಂಟಿಮೀಟರ್ ಇರುತ್ತದೆ. ಓಕೆ, ಮುಂದಿನ ಪ್ರಶ್ನೆ, ಹೂ ವನ್ ದ ಅವಾರ್ಡ್ ಇನ್ ದ ಐ ಸಿ ಸಿ ಕ್ರಿಕೆಟ್ 2019? ಅಂದರೆ ಈ ಅವಾರ್ಡ್ ಅಂದರೆ ಯಾವುದಕ್ಕೆ ಸಂಬಂಧಿಸಿದ, ಮೋಸ್ಟ್ ರನ್ಸ್ ಅಂದರೆ ಗೋಲ್ಡನ್ ಬ್ಯಾಟ್ ಅವಾರ್ಡ್ ಯಾರು ಗೆದ್ದಿದ್ದಾರೆ ಅಂದರೆ ನಮ್ಮ ಭಾರತ ತಂಡದ ಓಪನರ್ ಆಗಿರುವಂಥ ರೋಹಿತ್ ಶರ್ಮಾ ಅವರು. ಇವರು ಗಳಿಸಿರುವ ರನ್ ಎಷ್ಟಂದರೆ ಒಟ್ಟು 648. ಅಂದರೆ ಈ ವಿಶ್ವಕಪ್ನಲ್ಲಿ ಅವರು 648 ರನ್ಗಳು, ಎಷ್ಟು ಪಂದ್ಯಗಳಿಂದ ಅಂದರೆ 9 ಪಂದ್ಯಗಳಿಂದ. ಇದರಲ್ಲಿ ವಿಶೇಷ ಏನಂದರೆ 5 ಶತಕಗಳು ಒಳಗೊಂಡಿದೆ, ಅಂದರೆ ಹೈಯೆಸ್ಟ್ ಸೆಂಚುರೀಸ್ ಬೈ ಆ್ಯನ್ ಇಂಡಿವಿಜುವಲ್ ಇನ್ ದ ವರ್ಲ್ಡ್ ಕಪ್ಸ್. ಅಂದರೆ 5 ಶತಕಗಳನ್ನು ಯಾವುದೇ ತಂಡದ ಆಟಗಾರನು ಗಳಿಸಿಲ್ಲ. ನಂತರದ ಮೊದಲ ಸ್ಥಾನದವರು ಯಾರು ಇತ್ತಂದರೆ 4 ಶತಕಗಳು, ಯಾರಂದರೆ ಕುಮಾರ್ ಸಂಗಕ್ಕರ, ಶ್ರೀಲಂಕಾ ತಂಡದ ಮೊದಲ ನಾಯಕರಾದಂಥ ಮಾಜಿ ನಾಯಕರಾದಂಥ ಕುಮಾರ್ ಸಂಗಕ್ಕರ್ ಅವರು 4 ಶತಕಗಳನ್ನು ಹೊಡೆದಿದ್ದರು. ಇದನ್ನು ಮುರಿಯುವ ಮುಖಾಂತರ ರೋಹಿತ್ ಶರ್ಮಾ ಎಷ್ಟಂದರೆ 5 ಶತಕಗಳನ್ನು ಹೊಡೆಯುವ ಮುಖಾಂತರ ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಇವರು ಗಳಿಸಿರುವಂಥ ಒಷ್ಟು ರನ್ ಎಷ್ಟಂದರೆ 648 ಮತ್ತು ಇವರ ಸರಾಸರಿ 81.20. ಈ ವರ್ಲ್ಡ್ ಕಪ್ನಲ್ಲಿ 81.20 ಸರಾಸರಿ ಮೂಲಕ ಅತಿ ಹೆಚ್ಚು ರನ್ ಗಳಿಸಿರುವ ಎಂಬ ದಾಖಲೆಯನ್ನು ಮಾಡಿದ್ದಾರೆ. ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ 2019 ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಗೆದ್ದವರು ಯಾರು? ಸರಿಯಾದಂಥ ಉತ್ತರ, ಕೇನ್ ವಿಲಿಯಮ್ಸ್ ಅವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಅಂದರೆ ಇವರು ಸರಿಸುಮಾರು 560 ರನ್ಗಳನ್ನು ಗಳಿಸಿದ್ದಾರೆ. ಇವರು ಯಾವ ತಂಡದ ನಾಯಕ ಅಂದರೆ ರನ್ನರ್ ಅಪ್ ತಂಡದ ನ್ಯೂಜಿಲೆಂಡ್ ತಂಡದ ನಾಯಕರು. ಕೇನ್ ವಿಲಿಯಮ್ಸ್ ಅವರಿಗೆ ಐ ಸಿ ಸಿ ಟೂರ್ನಮೆಂಟ್ ಆಫ್ ದಿ ಇಯರ್ ಅಂತ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಐ ಸಿ ಸಿ ವಿಶ್ವಕಪ್ 2019 ಎಷ್ಟು ತಂಡಗಳು ಭಾಗವಹಿಸುತ್ತವೆ? ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಆಪ್ಷನ್ಸ್ ಇಲ್ಲಿದೆ ನೋಡಿ, 9 ತಂಡಗಳು, 10 ತಂಡಗಳು, 8 ತಂಡಗಳು, D12 ತಂಡಗಳು. ಸರಿಯಾದಂಥ ಉತ್ತರ 10 ತಂಡಗಳು. 10 ತಂಡಗಳು ಐ ಸಿ ಸಿ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತವೆ. ಆ ತಂಡಗಳು ಯಾವ್ಯಾವ ಅಂತ ನೋಡೋದಾದರೆ, ಮೊದಲನೇದು ಇಂಗ್ಲೆಂಡ್, ಇದು ಹೋಸ್ಟ್ ಮಾಡಿರುವಂಥ ಕಂಟ್ರಿನೇ ಇಂಗ್ಲೆಂಡ್, ಇಂಡಿಯಾ, ಎರಡನೇದು ಭಾರತ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ್. ಈ 10 ತಂಡಗಳು 2019 ವಿಶ್ವಕಪ್ನಲ್ಲಿ ಭಾಗವಹಿಸಿದ್ದವು. ಓಕೆ, ಮುಂದಿನ ಪ್ರಶ್ನೆ, 2019 ತನ್ನ ಮೊದಲ ವಿಶ್ವಕಪ್ ಆಡಿದ ತಂಡ ಯಾವುದು? ಆಪ್ಷನ್ಸ್, ಐರ್ಲೆಂಡ್, ಬಿ ಅಫ್ಘಾನಿಸ್ತಾನ, ಸಿ ಜಿಂಬಾಂಬೆ, ಡಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಡಿ ಯಾವುದೂ ಅಲ್ಲ. ಯಾಕಂದರೆ ಐರ್ಲೆಂಡ್ ತಂಡವು ಮೊದಲೇ ವರ್ಲ್ಡ್ ಕಪ್ಪನ್ನು ಆಡಿದೆ. ಯಾವಾಗ ಅಂದರೆ 2011 ಆಡಿದೆ, 2015 ಆಡಿದೆ. ಜಿಂಬಾಂಬೆ 1986 ಪ್ರತಿ ವರ್ಷವೂ 87 ಪ್ರತಿ ವರ್ಷ ವರ್ಲ್ಡ್ ಕಪ್ ಆಡ್ತಿತ್ತು. ಬಟ್ ಇದೇ ಮೊದಲ ಬಾರಿಗೆ ಜಿಂಬಾಂಬೆ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿಲ್ಲ. ಅಫ್ಘಾನಿಸ್ತಾನ ಯಾವಾಗಂದರೆ 2015, ಅಂದರೆ ಕಳೆದ ವರ್ಲ್ಡ್ ಕಪ್ನಲ್ಲಿ, 11ನೇ ಆವೃತ್ತಿಯ ವರ್ಲ್ಡ್ ಕಪ್ನಲ್ಲಿ ಅಫ್ಘಾನಿಸ್ತಾನವು ಆಟವನ್ನು ಆಡಿದೆ. ಇನ್ನು ಸರಿಯಾದಂಥ ಉತ್ತರ ಯಾವುದು ಅಂದರೆ ಯಾವುದೂ ಅಲ್ಲ, ಅಂದರೆ ಮೇಲೆ ಕೊಟ್ಟಿರುವಂಥ ತಂಡಗಳಲ್ಲಿ ಯಾವುದೂ ಅಲ್ಲ. ಮುಂದಿನ ಪ್ರಶ್ನೆ, ಈಗ ನಾನು ಟಾಪಿಕ್ ಆಫ್ ದ ಡೇ ಅಂದರೆ ಇನ್ನೊಂದು ಕೆಲವೊಂದಿಷ್ಟು ಇದಕ್ಕೆ ರಿಲೇಟೆಡ್ ಟಾಪಿಕ್ಸ್ ಇದ್ದಾವೆ. ಅಂದರೆ ವರ್ಲ್ಡ್ ಕಪ್ಗೆ ರಿಲೇಟೆಡ್ ಟಾಪಿಕ್ಸ್ ಯಾವಂದರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಂದರೆ ಮಿಚೆಲ್ ಸ್ಟಾರ್ಕ್. ಮಿಚೆಲ್ ಸ್ಟಾರ್ಕ್ ಯಾವ ದೇಶಕ್ಕೆ ಸಂಬಂಧ, ಎಷ್ಟು ವಿಕೆಟ್ ಅಂದರೆ 27 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಇದು ಅಂದರೆ ಒಂದು ವರ್ಲ್ಡ್ ಕಪ್ನ ಆವೃತ್ತಿಯಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದುಕೊಂಡವರು ಯಾರಂದರೆ ಮಿಚೆಲ್ ಸ್ಟಾರ್ಕ್, 27. ಇದಕ್ಕಿಂತ ಮೊದಲು ರೆಕಾರ್ಡ್ ಎಷ್ಟಿತ್ತು ಅಂದರೆ 26.
ಯಾವುದು ಯಾರದಿತ್ತಂದರೆ ಗ್ಲೆನ್ ಮೆಗ್ರತ್, ಇವರು ಕೂಡ ಆಸ್ಟ್ರೇಲಿಯಾದ ತಂಡದ ಆಟಗಾರರೇ ಆಗಿದ್ದರು. ಮಿಚೆಲ್ ಸ್ಟಾರ್ಕ್ ಯಾವ ತಂಡದವರು ಅಂದರೆ ಆಸ್ಟ್ರೇಲಿಯಾ ತಂಡದ ಆಟಗಾರರು. ಓಕೆ, ಟಾಪಿಕ್ ಆಫ್ ದ ಡೇ ಈ ವಿಡಿಯೋಲಿ ನಾನು ನಿಮಗೆ ಕವರ್ ಮಾಡ್ತಾ ಇರೋದು ವರ್ಲ್ಡ್ ಬ್ಯಾಂಕ್, ಅಂದರೆ ವರ್ಲ್ಡ್ ಬ್ಯಾಂಕ್ ಯಾವಾಗ ಫೌಂಡೆಡ್ ಸ್ಟಾರ್ಟ್ ಆಗಿದೆ ಅಂದರೆ 1944. ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ವಾಷಿಂಗ್ಟನ್ನ ಡಿ ಸಿದಲ್ಲಿ. ವರ್ಲ್ಡ್ ಬ್ಯಾಂಕ್ ಎರಡು ಬ್ಯಾಂಕ್ಗಳು ಕೂಡಿ ಅಂದರೆ IDBA ಮತ್ತು IDA ಬ್ಯಾಂಕ್ಗಳು ಸಮ್ಮಿಶ್ರದಿಂದ ವರ್ಲ್ಡ್ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ಮುಂದೆ ಅಂದರೆ ಯಾವುದಂದರೆ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1931. ಇದರ ಸೆಕ್ರೆಟರಿ ಅಂದರೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಲಂಡನ್ UKನಲ್ಲಿದೆ. ಮತ್ತು ಯುನೈಟೆಡ್ ಕಿಂಗ್ಡಮ್ನ ಕ್ಯಾಪಿಟಲ್ ಯಾವುದು ಅಂದರೆ ಲಂಡನ್. ಯುನೈಟೆಡ್ UKನ ಕ್ಯಾಪಿಟಲ್ ಯಾವುದು? ಲಂಡನ್. ಮತ್ತು ಕರೆನ್ಸಿ ಯಾವುದು ಅಂದರೆ ಪೌಂಡ್ ಸ್ಟರ್ಲಿಂಗ್. UKನ ಕರೆನ್ಸಿ ಪೌಂಡ್ ಸ್ಟರ್ಲಿಂಗ್. ಮತ್ತು ದ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಕಾಮನ್ವೆಲ್ತ್ ಈಸ್ ಅ ಪೊಲಿಟಿಕಲ್ ಅಸೋಸಿಯೇಷನ್ ಆಫ್ 53 ಮೆಂಬರ್ಸ್. ಅಂದರೆ ಕಾಮನ್ವೆಲ್ತ್ನಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಅಂದರೆ 53 ದೇಶಗಳಿವೆ. ಇನ್ನೊಮ್ಮೆ ನೋಡೋದಾದರೆ ವರ್ಲ್ಡ್ ಬ್ಯಾಂಕ್ನ ಸ್ಥಾಪನೆ 1944, ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC, ಕಾಮನ್ವೆಲ್ತ್ ಸ್ಥಾಪನೆ 1931, ಸೆಕ್ರೆಟರಿಯನ್ನು ಲಂಡನ್ನಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ನ ಕ್ಯಾಪಿಟನ್ ಲಂಡನ್, ಮತ್ತು ಇದರ ಕಂಪನಿ ಪೌಂಡ್ ಸ್ಟೇರಿಂಗ್. ಓಕೆ, ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರುವಂಥ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳು, ವರ್ಲ್ಡ್ ಕಪ್ನ ಸಂಪೂರ್ಣ ಮಾಹಿತಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.